ಪುಟ 2. ಭಗವದ್ಗೀತೆ ಓದುವ ಮೊದಲು. ಇದು ಪುಸ್ತಕದಲ್ಲಿ ಬರೆದಿರುವಂಥ ಮೊದಲ ಪುಟ, ಅಂದರೆ ಎರಡನೇ ಪುಟ. ಭಗವದ್ಗೀತಾ ಭಗವಂತನ ನಾಣ್ಣುಡಿ. ಈ ಪುಸ್ತಕವನ್ನು ಸಂಸ್ಕೃತದ ಬಗ್ಗೆ ಹೆಚ್ಚು ತಿಳುವಳಿಕೆ ಇಲ್ಲದ, ಆದರೆ ಆಧ್ಯಾತ್ಮದಲ್ಲಿ ಅತ್ಯಂತ ಆಸಕ್ತಿ ಉಳ್ಳವರನ್ನು ಗಮನದಲ್ಲಿಟ್ಟುಕೊಂಡು ಬರೆಯಲಾಗಿದೆ. ಕ್ಲಿಷ್ಟವಾದ, ಅಂದರೆ ಕಷ್ಟವಾದ ಶ್ಲೋಕಗಳನ್ನು ಸರಿಯಾಗಿ ಪಠಿಸಲು ಸಹಾಯವಾಗಲೆಂದು ಸಂಸ್ಕೃತ ಶ್ಲೋಕಗಳನ್ನು ಮೊದಲು ಪ್ರಸ್ತುತಪಡಿಸಿ ಅದರ ಕೆಳಗೆ ಶ್ಲೋಕದಲ್ಲಿನ ಪದಗಳನ್ನು ಬಿಡಿಸಿ ಬರೆಯಲಾಗಿದೆ. ಶ್ಲೋಕದ ನಂತರ ಈ ಶ್ಲೋಕದ ಅತ್ಯಂತ ಸಂಕ್ಷಿಪ್ತ ಅರ್ಥವನ್ನು ಕೊಡಲಾಗಿದೆ. ಗೀತಾ ಶ್ಲೋಕದಲ್ಲಿನ ಪ್ರತಿ ಪದವನ್ನು ಬಿಡಿಸಿ ಅದರ ಅರ್ಥ ವಿಶ್ಲೇಷಣೆ ಮಾಡಿ ನೋಡಿದರೆ ಒಂದೊಂದು ಶ್ಲೋಕ ಅನೇಕ ವಿಧದಲ್ಲಿ ತೆರೆದುಕೊಳ್ಳುತ್ತದೆ. ಕೇವಲ ಮಧ್ವಾಚಾರ್ಯರಂತಹ ದೈವಾಂಶ ಸಂಭೂತರಷ್ಟೇ ಈ ಎಲ್ಲ ಅರ್ಥ ವಿಶ್ಲೇಷಣೆಯನ್ನು ತಿಳಿದು ಹೇಳಬಲ್ಲವರು. ಒಬ್ಬ ಸಾಮಾನ್ಯ ವ್ಯಕ್ತಿ ಇಷ್ಟೊಂದು ವಿಷಯಗಳನ್ನು ಏಕಕಾಲದಲ್ಲಿ ಗ್ರಹಿಸಲು ಸಾಧ್ಯವಿಲ್ಲ. ಪೂಜ್ಯ ಬನಂಜಿ ಗೋವಿಂದಾಚಾರ್ಯರು ಬೆಂಗಳೂರಿನಲ್ಲಿ ಸುಮಾರು 12 ವರ್ಷಗಳ ಅವಧಿಯಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಅರ್ಥವಾಗುವಂತೆ ಮಾಡಿದ ಗೀತಾ ಪ್ರವಚನವನ್ನು ಬಳಸಿಕೊಂಡು ಇಲ್ಲಿ ಪ್ರತಿ ಶ್ಲೋಕದ ವಿವರಣೆಯನ್ನು ಪ್ರಸ್ತುತಪಡಿಸಲಾಗಿದೆ. ಓದುಗರು ಸಾಧ್ಯವಾದರೆ ಆಚಾರ್ಯರ ಗೀತಾ ಪ್ರವಚನ ಧ್ವನಿಸುರುಳಿಯನ್ನು ಮೊದಲು ಕೇಳಬೇಕಾಗಿ ಇಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಸುಮಾರು 350 ಗಂಟೆಗಳ ಈ ಧ್ವನಿಸುರುಳಿ ನಿಮಗೆ ಗೀತೆಯ ಸ್ಪಷ್ಟ ಚಿತ್ರೀಕರಣವನ್ನು ಕೊಡುತ್ತದೆ. ಈ ಧ್ವನಿಸುರುಳಿಯನ್ನು ಕೇಳಲು ಸಾಧ್ಯವಾಗದೇ ಇದ್ದವರಿಗೆ ಅನುಕೂಲವಾಗಲೆಂದು ಈ ಪುಸ್ತಕವನ್ನು ಬರೆಯಲಾಗಿದೆ. ಆಧ್ಯಾತ್ಮ ಬಂಧುಗಳು ಇಲ್ಲಿ ಪ್ರಸ್ತುತಪಡಿಸಲಾದ ಗೀತೆಯ ಅಪೂರ್ವ ಅರ್ಥ ಸಾರಾಂಶವನ್ನು ತಿಳಿದು ತಮ್ಮ ಜೀವನವನ್ನು ಪಾವನಗೊಳಿಸಿಕೊಳ್ಳಬೇಕಾಗಿ ಪ್ರಾರ್ಥಿಸುತ್ತೇವೆ. ಇಲ್ಲಿ ಪ್ರಸ್ತುತಪಡಿಸಲಾದ ಶ್ಲೋಕಗಳನ್ನು ಮತ್ತು ಶ್ಲೋಕದ ಸಂಕ್ಷಿಪ್ತ ವಿವರವನ್ನು ನೇರವಾಗಿ ಬನಂಜೇ ಗೋವಿಂದಾಚಾರ್ಯರ ಭಗವಂತನ ನಾಣ್ಣುಡಿ ಎನ್ನುವ ಪುಸ್ತಕದಿಂದ ತೆಗೆದುಕೊಳ್ಳಲಾಗಿದೆ. ಗೀತಾ ಶ್ಲೋಕಗಳನ್ನು ಬಿಡಿಸಿ ಬರೆಯಲು ಪೂಜ್ಯ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವರ ಭಗವದ್ಗೀತಾ ಯಥಾರೂಪ ಪುಸ್ತಕವನ್ನು ಬಳಸಲಾಗಿದೆ. ಶ್ಲೋಕದ ವಿವರಣೆಯನ್ನು ಬನಂಜೆ ಗೋವಿಂದಾಚಾರ್ಯರ ಗೀತಾ ಪ್ರವಚನದ ಧ್ವನಿಸುರುಳಿಯಿಂದ ತೆಗೆದುಕೊಳ್ಳಲಾಗಿದೆ. ಈ ರೀತಿ ಬರೆಯುವಾಗ ತಿಳುವಳಿಕೆ ಇಲ್ಲದೆ ನಮ್ಮಿಂದೇನಾದರೂ ತಪ್ಪಾಗಿದ್ದರೆ ಅದಕ್ಕಾಗಿ ಪೂರ್ವಭಾವಿಯಾಗಿ ಭಗವಂತನಲ್ಲಿ ಕ್ಷಮೆ ಕೇಳಿ ಈ ಪುಸ್ತಕವನ್ನು ಭಗವಂತನಿಗೆ ಮತ್ತು ಆಧ್ಯಾತ್ಮ ಬಂಧುಗಳಿಗೆ ಅರ್ಪಿಸುತ್ತಿದ್ದೇವೆ. ಇಷ್ಟು ವಿವರವನ್ನು ಪುಟ 2 ತಿಳಿಸಿಕೊಡಲಾಗಿದೆ. 3ನೇ ಪುಟವನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಪುಟಕ್ಕಾಗಿ ನಮ್ಮ ಚಾನೆಲನ್ನು ವೀಕ್ಷಣೆ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.